ಶೃಂಗೇರಿ ಶಾರದಾ ಪೀಠದ 34ನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ಅವಧೂತರಲ್ಲಿ ಒಬ್ಬರು. ಸದಾ ಪರಮಾನಂದ ಸ್ಥಿತಿಯಲ್ಲಿ ಇರುತ್ತಿದ್ದ ಮಹಾಸ್ವಾಮಿಗಳು 1916ರಲ್ಲಿ ಶೃಂಗೇರಿ ಶಾರದಾ ದೇವಸ್ಥಾನದ ಕುಂಭಾಭಿಷೇಕವನ್ನು ನೆರವೇರಿಸಿದರು. ಮೈಸೂರಿನ ತಮ್ಮ ಗುರುಗಳ ಮನೆಯಲ್ಲಿ ಅಭಿನವ ಶಂಕರಾಲಯ ಎಂಬ ದೇವಾಲಯವನ್ನು ಪ್ರತಿಷ್ಠಾಪಿಸಿದರು. ದಕ್ಷಿಣ ಭಾರತದಾದ್ಯಂತ ಸಂಚರಿಸುತ್ತಾ ಶಂಕರಾಚಾರ್ಯರ ಜನ್ಮಸ್ಥಳವಾದ ಕಾಲಡಿಯಲ್ಲಿ ವೇದಾಂತ ಪಾಠಶಾಲೆಯನ್ನು ಸ್ಥಾಪಿಸುವುದರ ಮೂಲಕ ಸನಾತನ ಸಂಸ್ಕೃತಿಯ ಪರಂಪರೆಯನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ಅಗ್ರಗಣ್ಯರಾದರು. ಕೇವಲ ಒಂದು ನೋಟದಿಂದಲೇ ನಾಸ್ತಿಕರನ್ನು ದೈವೀಕರನ್ನಾಗಿ ಪರಿವರ್ತಿಸುವ ಅಪರೂಪದ ಶಕ್ತಿ ಹೊಂದಿದ್ದಂತಹ ದೈವಿಕ ಪುರುಷ. ಇವರ ಕೀರ್ತಿ ಎಷ್ಟರ ಮಟ್ಟಿಗೆ ಹಬ್ಬಿತ್ತೆಂದರೆ ಭಾರತದ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಶ್ರೀಗಳನ್ನು ನೋಡಲು ಮತ್ತು ಅವರಿಂದ ಧರ್ಮ ಬೋಧನೆಯನ್ನು ಕೇಳಲು ಸ್ವತಃ ಶೃಂಗೇರಿಗೆ ಧಾವಿಸಿದ್ದರು. ನಮ್ಮ ಭವ್ಯ ಪರಂಪರೆಯನ್ನು ಭಾಷಣ ಮಾಡುವುದಕ್ಕಿಂತ ಅನುಷ್ಠಾನಕ್ಕೆ ತರುವುದು ತುಂಬಾ ಮುಖ್ಯ, ನುಡಿಗಿಂತ ನಡೆ ಮುಖ್ಯ ಎಂದು ಹೇಳುತ್ತಿದ್ದರು. ಅವಧೂತರಾದ ಮಹಾಸ್ವಾಮಿಗಳು ಶ್ರೀ ಶಾರದೆಯ ಪ್ರೇರಣೆಯ ಆದೇಶದಂತೆ ಉಕ್ಕಿ ಹರಿಯುತ್ತಿರುವ ತುಂಗಾ ನದಿಯಲ್ಲಿ ಪದ್ಮಾಸನಾರೂಢರಾಗಿ ಕುಳಿತು ತಮ್ಮ ದೇಹವನ್ನು ತೊರೆದರು. ಆಶ್ಚರ್ಯವೇನೆಂದರೆ ತಪಸ್ವಿಗಳು ದೇಹ ತೊರೆದ ನಂತರವೂ ದೇಹವು ಪದ್ಮಾಸನ ಸ್ಥಿತಿಯಲ್ಲೇ ತೇಲುತ್ತಿತ್ತು. ಜನನ ಉಪನಯನ ಸನ್ಯಾಸ ಮತ್ತು ವಿದೇಹ ಮುಕ್ತಿಯನ್ನು ಮಹಾಲಯ ಅಮಾವಾಸ್ಯೆಯೆಂದೇ ಅನುಷ್ಠಾನಗೊಳಿಸಿದ ಈ ಮಹಾನ್ ಚೇತನರ ಜನ್ಮದಿನವಾದ ಇಂದು ನಾವೆಲ್ಲರೂ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸೋಣ.